Hi friends, welcome to my channel. Nani vattu crochet nalli innondu design torusta idini. Ivaga arale dara tagondidini. Knot hakkondidini. Ivaga battege lock martini. Matte ee work ge innond sarti lock maadkobekagutte. Battu erdu sarti lock maadkondidini. Ivaga beads tagondu beads alli needle haki adrinda dara elita idini. Eldu ond sarti lock maadkondidini. Lock ಮಾಡ್ಕೊಂಡು ಅದನ್ನ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಿದ್ದೀನಿ ಈಗ ಮತ್ತೆ ಒಂದ ಸರ್ತಿ ಅದರ ಪಕ್ಕಕ್ಕೇನೆ ಮತ್ತೊಂದ ಸರ್ತಿ ಲಾಕ್ ಮಾಡ್ಕೊತೀನಿ ಈ ವರ್ಕ್ ಬರೋದೇ ಹೀಗೆ ಬರುತ್ತೆ ಎರಡು ಎರಡು ಸರ್ತಿ ಲಾಕ್ ಮಾಡ್ಕೋಬೇಕಾಗುತ್ತೆ ಈಗ 1 2 3 4 5 6 ಆರು ಸರ್ತಿ ಚೈನ್ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದ ಸ್ವಲ್ಪ ಗಮನಿಸಿ ಆರು ಎಲ್ಲಿ ಬರ್ತೋ ಅದ್ರೆ ಅಲ್ಲಿಗೆ ಲಾಕ್ ಮಾಡ್ಕೋಬಾರದು ನಾಲ್ಕು ಚೈನ್ ಬರೋ ಜಾಗದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ಆ ಸ್ವಲ್ಪ ಆರ್ಚ್ ಬರಬೇಕಾಗುತ್ತೆ ನೆಕ್ಸ್ಟ್ ಈಗ ಮತ್ತೊಂದು ಸರ್ತಿ ಅದರ ಪಕ್ಕಕ್ಕೇನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಬೀಡ್ಸ್ ತಗೋತಿದ್ದೀನಿ ಈಗ ಬೀಡ್ಸ್ಗೆ ಮತ್ತೊಂದು ಸರ್ತಿ ಲಾಕ್ ಮಾಡ್ಕೊಂಡು ಅದು ಎಲ್ಲಿ ಬರ್ತೋ ಬಟ್ಟೆಗೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಲಾಕ್ ಮಾಡ್ಕೊಳ್ತೀನಿ ನೋಡಿ ಈಗ ಆರು ಚೈನ್ ಹಾಕೊಳ್ತೀನಿ ಸೇಮ್ ನಾಲ್ಕು ಚೈನ್ ಬರೋ ಜಾಗದಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ ಮತ್ತೆ ಪುನಃ ಅದರ ಪಕ್ಕಕ್ಕೆ ಮತ್ತೊಂದು ಸರ್ತಿ ಲಾಕ್ ಮಾಡ್ತೀನಿ ಸೇಮ್ ಮತ್ತೆ ಬೀಡ್ಸ್ ತಗೊಂಡು ಸೇಮ್ ಎರಡು ಸಲ ಬೀಡ್ಸ್ ತೋರಿಸಿದ್ನಲ್ಲ ಅದೇ ಥರ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾನು ಹೊಸ ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ಚಾನಲ್ನಲ್ಲಿ ಬರೋ ಬಿಡೋವಂಥ ಎಲ್ಲ ವಿಡಿಯೋಸ್ನೂ ನೋಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಈ ವರ್ಕ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ನಾನು ಇಲ್ಲಿಗೆ ಕಟ್ ಮಾಡ್ಕೋತೀನಿ ಈಗ ಮತ್ತೆ ಸೇಮ್ ಅದೇ ದಾರದಿಂದ ಎರಡು ಸರ್ತಿ ಏನು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಐದು ಸರ್ತಿ ಚೈನ್ ಹಾಕ್ಕೊಂಡು ಈಗ ಈ ಕಡೆ ಈ ಸೈಡ್ ಏನು ಎರಡು ಸರ್ತಿ ಲಾಕ್ ಮಾಡಿದ್ವಲ್ಲ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸರ್ತಿ ಸೂಜಿ ಮೇಲೆ ದಾರ ತಗೊಂಡು ಈ ಆರು ಚೈನ್ ಏನು ಹಾಕ್ಕೊಂಡಿರ್ತೀವಿ ನೋಡಿ ಅದರ ಮಧ್ಯದಲ್ಲಿ ಹಾಫ್ ಡಬಲ್ ಕ್ರೋಷೆ ಹಾಕೊಳ್ತೀನಿ ನೋಡಿ ಆ ಮೂರು ದಾರದಲ್ಲಿ ಒಂದೇ ಸಲಕ್ಕೆ ದಾರ ಎಳ್ಕೊತೀನಿ ನೋಡಿ ಇನ್ನೊಂದು ಸರ್ತಿ ಗಮನಿಸಿ ನೋಡಿ ಈ ಥರ ಎರಡು ಸಲ ಆಯಿತು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಹತ್ತು ಸರ್ತಿ ಹಾಕೋಬೇಕಾಗುತ್ತೆ ಸ್ವಲ್ಪ ಇದನ್ನು ದಾರ ಈ ಕಡೆ ಎಳ್ಕೊಳ್ಳಿ ಇದು ಒಂಬತ್ತು ಈಗ ಹದಿನೈದು ಹಾಕೊಳ್ತಾ ಇದ್ದೀನಿ ಈಗ ಹತ್ತು ಡಬಲ್ ಹಾಫ್ ಡಬಲ್ ಕ್ರೋಷೆ ಹಾಕೊಂಡಿದ್ದೀನಿ ಇಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ತಿದ್ದೀನಿ ಲಾಕ್ ಮಾಡಿಕೊಂಡು ಈಗ ಐದು ಚೈನ್ ಹಾಕ್ಕೊಳ್ತೀನಿ ಎರಡು ಮೂರು ನಾಲ್ಕು ಐದು ಈಗ ಐದು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ ಈಗ ಸೇಮ್ ಅದೇ ಥರ ಹತ್ತು ಹಾಫ್ ಡಬಲ್ ಕ್ರೋಷೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೀವು ಕೂಡ ಸೀರೆಗೆ ಟ್ರೈ ಮಾಡ್ತಾ ಇರಿ ಈ ವರ್ಕ್ ತುಂಬ ಚೆನ್ನಾಗಿದೆ ಈ ವರ್ಕ್ನ 400ರಿಂದ 450 ರೂಪಾಯಿ ತಗೋಬೋದು ನೋಡಿ ಈ ಥರ ಹಾಫ್ ಡಬಲ್ ಕ್ರೋಷೆ ಹಾಕೋಬೇಕಾಗುತ್ತೆ
ಆದಷ್ಟು ಹಾಕೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ, ಇದರಿಂದ ನಿಮಗೆ ವರ್ಕ್ ನೀಟಾಗಿ ಕಾಣಿಸುತ್ತೆ. ನಾನು ಈ ವರ್ಕ್ ಹಾಕೋದಕ್ಕೆ ನೀಡಲ್ ನಂಬರು 10 ತೊಗೊಂಡಿದ್ದೀನಿ. ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸೀರೆ ಉದ್ದಕ್ಕೂ ಇದೇ ಥರ ಹಾಕಿ, ಈ ಸೀರೆಯಲ್ಲಿ ಫಸ್ಟು ಬೀಡ್ ಬರುತ್ತೆ, ಕೊನೆಯಲ್ಲೂ ಬೀಡ್ ಬರುತ್ತೆ, ಆ ಥರ ಇದನ್ನು ಮಾಡ್ಕೊಳ್ಳಿ. ಈಗ ಐದು ಚೈನ್ ಹಾಕ್ಕೊಂಡು ಇವಾಗ ಲಾಕ್ ಮಾಡ್ಕೊಳ್ತಿದ್ದೀನಿ. ಇವಾಗ ದಾರನ ಕಟ್ ಮಾಡ್ಕೊಳ್ತೀನಿ. ನೋಡಿ ವರ್ಕ್ ಈ ಥರ ಕಾಣಿಸುತ್ತೆ. ನೀವು ಇಷ್ಟೇ ಕೂಡ ಕುಚ್ಚು ಕಟ್ಕೋಬೋದು. ನಾನೀಗ ಮುಂದೆ ಇನ್ನೊಂದು ಸ್ಟೆಪ್ ತೋರಿಸ್ತೀನಿ. ಈಗ ನೋಡಿ, ಐದು ಚೈನ್ ಹಾಕಿರ್ತೀವಿ, ಅದಾದಮೇಲೆ 10 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ, ಮತ್ತು ನಡುವೆ ಬೀಡ್ ಬಂದಲ್ಲಿ 5 ಸರ್ತಿ ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಸೇಮ್ ಅದೇ ಥರ 10 ಹಾಫ್ ಡಬಲ್ ಕ್ರೋಶೆ ಮತ್ತು 5 ಸರ್ತಿ ಚೈನ್ ಬಂದಿದೆ. ಈಗ ಕಲರ್ ಚೇಂಜ್ ತಗೊಂಡಿದ್ದೀನಿ ಥ್ರೆಡ್ದು. ಈಗ ಲಾಕಲ್ಲಿ ಲಾಕ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ ನಾನು. 1, 2, 3, 4, 5 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಸರ್ತಿ ದಾರ ತಗೊಂಡು ಸೇಮ್ ಹಾಫ್ ಡಬಲ್ ಕ್ರೋಶೆ ತಗೊತೀನಿ. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು 3 ಆಯಿತು. ಐದು ಸರ್ತಿ ಆದಮೇಲೆ ಚಿಕ್ಕದು ಮೆಟಲ್ ಬೀಡ್ ತಗೊಂಡಿದ್ದೀನಿ, ಇದು ದಾರದಲ್ಲಿ ಹಾಕ್ಕೊಂಡು ಮತ್ತೆ ಸೇಮ್ ನೀಡ್ಲ ಮೇಲೆ ದಾರ ತಗೊಂಡು ಇನ್ನೂ 5 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 1, 2, ಒಟ್ಟು ಟೋಟಲಾಗಿ 10 ಆಗುತ್ತೆ. 3, 4, 5 ಈಗ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಈಗ 5 ಸರ್ತಿ ಸಿಂಗಲ್ ಕ್ರೋಶೆ ಹಾಕಾದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶೆ 5 ಸರ್ತಿ ಹಾಕೋತಿದ್ದೀನಿ. ಇದು 5 ಸರ್ತಿ ಆದಮೇಲೆ ನಾನು ಚಿಕ್ಕದು ಮೆಟಲ್ ಬೀಡ್ ತಗೊಂಡು ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ ಹಾಕಿ, ಫ್ರೆಂಡ್ಸ್ ನಾನು
ಕಾಸೆ ಸೀರೆ ಕುಚ್ಚು ಡಿಸೈನ್ ಅಷ್ಟೇ ಅಲ್ಲದೇ ನಾನು ಹೇರ್ ಕಟಿಂಗ್ ವಿಡಿಯೋಸ್ನೂ ಬಿಟ್ಟಿದ್ದೀನಿ ನನ್ನ ಚಾನಲಲ್ಲಿ, ಆಮೇಲೆ ಅಡುಗೆ ರೆಸಿಪಿಗಳನ್ನು ಬಿಟ್ಟಿದ್ದೀನಿ. ನೀವು ಆ ವಿಡಿಯೋಗಳನ್ನು ನೋಡ್ತಾ ಇರಿ, ಹಾಗೆಯೇ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆಯೇ ಹೇರ್ ಬ್ರೋಚ್ ವಿಡಿಯೋಸ್ನು ಬಿಟ್ಟಿದ್ದೀನಿ ನಾನು, ಆಮೇಲೆ ಹೇರ್ ಕೇರಿಂಗ್ ವಿಡಿಯೋಸ್ಗಳನ್ನು ಬಿಟ್ಟಿದ್ದೀನಿ. ನೀವೊಂದ್ಸಲ ನೀವು ನನ್ನ ಚಾನಲ್ಗೆ ಬಂದು ಅದನ್ನು ವಿಡಿಯೋಗಳನ್ನೆಲ್ಲ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ, ವರ್ಕ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈ ಥರ ಹಾಕ್ಕೊಂಡು ಮತ್ತೊಂದು ಚೈನ್ ಹಾಕ್ಕೊಂಡು ಈ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಟೈಟಾಗಿ ಎಳಿಬೇಕಾಗುತ್ತೆ, ಅಂದರೆ ಆ ಥ್ರೆಡ್ ಎಲ್ಲೂ ಇದು ಆಗಲ್ಲ. ನೋಡಿ, ಈ ಥರ ಉಳಿದಿರೋ ಥ್ರೆಡ್ನ ಈ ಥರ ಹಿಂದಕ್ಕೆ ತಗೊಂಡು ಅಲ್ಲಿ ಗಮ್ ಹಾಕಬೇಕಾಗುತ್ತೆ. ಫ್ಯಾಬ್ರಿಕ್ ಗ್ಲೂ ಹಾಕಿದ್ರು ಅದು ಟೈಟಾಗಿ ಕೂತ್ಕೊಳ್ಳುತ್ತೆ, ಯಾವಾಗ ವರ್ಕ್ ನೀಟ್ ಅನಿಸುತ್ತೆ ನಿಮಗೆ. ನೋಡಿ, ಈ ಥರ ಕಾಣಿಸುತ್ತೆ ಈ ವರ್ಕ್. ಅಲ್ಲಿ ಕುಚ್ಚು ಕಟ್ಕೊಳ್ತೀನಿ ನಾನು. ಅಲ್ಲಿ ಐದು ಬಂದು ಒಂದು ಬೀಡ್ ಬರುತ್ತೆ, ಮತ್ತು ಐದು ಸರ್ತಿ ಹಾಫ್ ಡಬಲ್ ಕ್ರೋಶೆ ಬರುತ್ತೆ, ಮತ್ತು ಐದು ಚೈನ್ ಬರುತ್ತೆ, ಸಿಂಗಲ್ ಕ್ರೋಶೆ ಬರುತ್ತೆ. ಈ ಥರ ವರ್ಕ್ ಕಾಣಿಸುತ್ತೆ. ಈ ವರ್ಕ್ ತುಂಬ ಚೆನ್ನಾಗಾಗುತ್ತೆ, ಅಪೋಸಿಟ್ ಕಲರ್ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಕುಚ್ಚನ್ನು ಕಟ್ಟಿದ್ದೀನಿ. ನಾನು ಕುಚ್ಚಿಗೆ 150 ಎಳೆ ತಗೊಂಡಿದ್ದೀನಿ. 150 ಅಂದರೆ ಅದನ್ನು ಡಬಲ್ ಮಾಡಿದರೆ 300 ಆಗುತ್ತೆ. ಆ ಥರ ನಿಮಗೆ ಯಾವ ಥರ ಥಿಕ್ನೆಸ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕುಚ್ಚು ಇಷ್ಟೇ ದಪ್ಪ ಬೇಕಂದರೆ ಇಷ್ಟು ತೊಗೋಬೋದು, ಇಲ್ಲಾಂದರೆ ಇನ್ನೂ ದಪ್ಪ ಬೇಕಂದರೆ ನೀವು 200 ಎಳೆಗಳನ್ನು ತಗೋಬೋದು. ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕುಚ್ಚು ಯಾವ ಥರ ಥಿಕ್ನೆಸ್ ಬೇಕಾಗುತ್ತೆ ಅಂತಂದು. ಓಕೆ, ಥ್ಯಾಂಕ್ ಯು.